ಈ ದಿನದ ವಿಶೇಷತೆ ನಿರ್ಜಲ ಏಕಾದಶಿ. ಇಲ್ಲಿದೆ ಏಕಾದಶಿಯ ಕಾರಣ, ಮಹತ್ವ ಮತ್ತು ಪೂಜಾ ವಿಧಾನ. ಹಿಂದೂ ಪಂಚಾಂಗದ 12 ಮಾಸಗಳ ಶುಕ್ಲ ಪಕ್ಷದ ಮತ್ತು ಕೃಷ್ಣ ಪಕ್ಷದ 11ನೆಯ ದಿನವನ್ನು ಏಕಾದಶಿ ಎಂದು ಆಚರಿಸಲಾಗುವುದು. ಈ ದಿನ ಉಪವಾಸ ಮಾಡುವ ಸಂಪ್ರದಾಯವಿದೆ. ಈ ಬಾರಿ ನಿರ್ಜಲ ಏಕಾದಶಿ ಬಂದಿದೆ. ಚಂದ್ರಮಾನದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಮೊದಲನೇ ದಿನ ಬರುವುದೇ ನಿರ್ಜಲ ಏಕಾದಶಿ. ಮಹಾವಿಷ್ಣುವಿನ ಕೃಪೆಗಾಗಿ ಪ್ರಾರ್ಥಿಸಿ ಈ ಏಕಾದಶಿಯನ್ನು ಮಾಡಲಾಗುವುದು. ನಿರ್ಜಲ ಏಕಾದಶಿಯನ್ನು ಜ್ಯೇಷ್ಠ ಶುಕ್ಲ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ನಿರ್ಜಲ ಏಕಾದಶಿ ಎಂದು ನೀರು ಸಹ ಮುಟ್ಟದೆ ಉಪವಾಸವಿರುವ ಸಂಪ್ರದಾಯವಿದೆ. ಈ ರೀತಿ ಮಾಡುವುದರಿಂದ ಮನುಷ್ಯ ಮಾಡಿದ ಪಾಪವನ್ನೆಲ್ಲ ಕಳೆದು ಹೋಗಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಮಾರ್ಗ ತೋರುತ್ತದೆ ಎಂಬ ನಂಬಿಕೆ ಹಿಂದೂಗಳಲ್ಲಿ ಇದೆ. ಒಂದು ವೇಳೆ ಯಾರಿಗಾದರೂ 24 ಏಕಾದಶಿಯನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ಒಂದು ನಿರ್ಜಲ ಏಕಾದಶಿಯನ್ನು ಮಾಡಿದರೆ ಸಾಕಂತೆ. ಒಂದು ನಿರ್ಜಲ ಏಕಾದಶಿ ಆಚರಣೆಯು 24 ಏಕಾದಶಿ ಆಚರಣೆಗೆ ಸರಿಸಮವಾಗಿದೆ. ಪವಿತ್ರ ಧರ್ಮವಾದ ಸನಾತನ ಧರ್ಮವು 24 ಏಕಾದಶಿಯನ್ನು ಒಳಗೊಂಡಿದೆ. ಅಧಿಕ ಮಾಸ ಬಂದಾಗ ಈ 24 ಏಕಾದಶಿಗೆ ಹೆಚ್ಚಿನದಾಗಿ 12 ಏಕಾದಶಿಯನ್ನು ಸೇರಿಸಲಾಗುತ್ತದೆ. ಈ ರೀತಿಯಾಗಿ ಹಿಂದೂ ಧರ್ಮದಲ್ಲಿ ಬರೋಬ್ಬರಿ 24 ಏಕಾದಶಿ ವ್ರತಗಳಿವೆ. ಈ ಎಲ್ಲ 24 ಏಕಾದಶಿಗಳಲ್ಲಿ ನಿರ್ಜಲ ಏಕಾದಶಿಯು ಬಲು ಪ್ರಮುಖವಾದ ಏಕಾದಶಿಯಾಗಿದೆ. ಈಗಾಗಲೇ ಹೇಳಿರುವ ಹಾಗೆ ಈ ಒಂದು ಏಕಾದಶಿಯನ್ನು ಆಚರಿಸಿದರೆ 24 ಏಕಾದಶಿಯ ಫಲವು ನಮ್ಮದಾಗುತ್ತದೆ ಎನ್ನುವ ನಂಬಿಕೆ ಇದೆ. ನಿರ್ಜಲ ಏಕಾದಶಿಯು ಜ್ಯೇಷ್ಠ ತಿಂಗಳ ಶುಕ್ಲ ಪಕ್ಷದ ಏಕಾದಶಿಯ ತಿಥಿಯೆಂದು ಆಚರಿಸಲಾಗುತ್ತದೆ. ಈ ಏಕಾದಶಿಯಲ್ಲಿ ಕುಡಿಯುವ ನೀರನ್ನು ಕೂಡ ನಿಷೇಧಿಸಲಾಗಿದೆ. ಇಂದು ನೀರನ್ನು ಕೂಡ ಕುಡಿಯಬಾರದೆಂಬ ನಂಬಿಕೆ ಇದೆ. ಆದ್ದರಿಂದ ಇದನ್ನು ನಿರ್ಜಲ ಏಕಾದಶಿ ಎಂದು ಹೇಳಲಾಗುತ್ತದೆ. ಈ ಏಕಾದಶಿಯನ್ನು ಧಾರ್ಮಿಕ ಗ್ರಂಥಗಳಲ್ಲಿ ಭೀಮಸೇನ ಏಕಾದಶಿ ಎಂದು ಕೂಡ ಕರೆಯಲಾಗುತ್ತದೆ. ಈ ವರ್ಷ ನಿರ್ಜಲ ಏಕಾದಶಿಯು ಜೂನ್ 10 ಅಂದರೆ ಶುಕ್ರವಾರ ಆಚರಿಸಲಾಗುವುದು. ಪಾರಣ ಸಮಯವು ಜೂನ್ 11 ಅಂದರೆ ಶನಿವಾರ ಬೆಳಿಗ್ಗೆ 6:28-8:25 ಇರುತ್ತದೆ. ನೀವು ಬೆಳಿಗ್ಗೆ 6:28 ನಂತರ ಉಪವಾಸ ವ್ರತ ಮುಗಿಸಿ ಆಹಾರ ಸೇವಿಸಬಹುದು. ಅದರಲ್ಲೂ ಬೆಳ್ಳುಳ್ಳಿಯ ಮತ್ತು ಈರುಳ್ಳಿಯನ್ನು ಬಳಸದೇ ತಯಾರಿಸಿದ ಆಹಾರವನ್ನು ಸ್ವೀಕರಿಸಬೇಕು. ಈ ದಿನ ಯಾವುದೇ ಕಾರಣಕ್ಕೆ ಅನ್ನ ಹಾಗೂ ಅಕ್ಕಿಯಿಂದ ಮಾಡಿದ ಆಹಾರ ಸೇವಿಸುವಂತಿಲ್ಲ. ರಾತ್ರಿಯ ವೇಳೆ ಹಾಸಿಗೆ ಮೇಲೆ ಮಲಗಬಾರದು. ಮರುದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಶ್ರೀ ವಿಷ್ಣುವನ್ನು ನೆನೆಯಬೇಕು. ತದನಂತರ ಗಂಗಾಜಲದಲ್ಲಿ ಸ್ನಾನ ಮಾಡಿ ಹಳದಿ ಬಟ್ಟೆಯನ್ನು ಧರಿಸಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ. ನಿರ್ಜಲ ಏಕಾದಶಿ ಎಂದು ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿದ ನಂತರ ವಿಷ್ಣುವನ್ನು ಹಳದಿ ಬಣ್ಣದ ಹೂಗಳಿಂದ, ಹಣ್ಣುಗಳಿಂದ, ಅಕ್ಷತೆಗಳಿಂದ, ಅರಿಶಿಣ, ಕುಂಕುಮ ಮತ್ತು ಶ್ರೀಗಂಧದಿಂದ ಪೂಜಿಸಬೇಕು. ತದನಂತರ ಪೂಜೆಯ ಸಮಯದಲ್ಲಿ ಓಂ ನಮೋ ಭಗವತೇ ವಾಸುದೇವ ಎಂದು ವಿಷ್ಣುವಿನ ಮಂತ್ರವನ್ನು ಪಠಿಸಬೇಕು. ತದನಂತರ ನಿರ್ಜಲ ಏಕಾದಶಿಗೆ ಸಂಬಂಧಿಸಿದ ಕಥೆಯನ್ನು ಓದಿ ದೇವರಿಗೆ ಆರತಿಯನ್ನು ಬೆಳಗಿರಿ. ವ್ರತ ಸಂಪೂರ್ಣಗೊಂಡ ನಂತರವೇ ನೀರನ್ನು ಕುಡಿಯಬೇಕು. ಅಲ್ಲಿಯವರೆಗೂ ನೀರನ್ನು ಕುಡಿಯಬಾರದು. ಪೂಜೆಯ ವೇಳೆ ವಿಷ್ಣುವಿಗೆ ಸಿಹಿಯಿಂದ ಪ್ರಸಾದವನ್ನು ತಯಾರಿಸಿ ಅರ್ಪಿಸಿ ತದನಂತರ ಪೂಜೆ ಕೊನೆಗೊಂಡ ನಂತರ ಆ ಪ್ರಸಾದವನ್ನು ಎಲ್ಲರಿಗೂ ವಿತರಿಸಿ. ಬ್ರಾಹ್ಮಣರಿಗೆ ಹಾಗೂ ನಿರ್ಗತರಿಗೆ ಕೈಲಾದಷ್ಟು ಸಹಾಯವನ್ನು ನೀಡಿ. ಇದರ ಹಿಂದೆ ಒಂದು ಪೌರಾಣಿಕ ಕಥೆಯೂ ಇದೆ. ನಿರ್ಜಲ ಏಕಾದಶಿಯನ್ನು ಭೀಮಸೇನ ಏಕಾದಶಿ ಎಂದು ಕೂಡ ಆಚರಿಸುತ್ತಾರೆ. ಭೀಮನಿಗೆ ಆಹಾರವೆಂದರೆ ತುಂಬಾ ಪ್ರಿಯ. ಸದಾ ತಿನ್ನುತ್ತಲೇ ಇರುತ್ತಿದ್ದ. ಅವನಿಗೆ ತನ್ನ ಹಸಿವು ತಡೆದು ಉಪವಾಸ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಇದರಿಂದ ಮಹಾವಿಷ್ಣುವಿಗೆ ಅವಮಾನ ಮಾಡಿದಂತೆ ಎಂದು ತಿಳಿದ ಭೀಮ ವ್ಯಾಸ ಮಹರ್ಷಿ ಭೇಟಿಯಾಗಿ ಏನು ಮಾಡಬೇಕೆಂದು ಕೇಳುತ್ತಾನೆ. ಆ ಸಂದರ್ಭದಲ್ಲಿ ಭೀಮನು ಮಹರ್ಷಿಯಲ್ಲಿ, ನೀವು ಪ್ರತಿ ಪಕ್ಷದಂದು ಒಂದು ದಿನ ಸಂಪೂರ್ಣ ಉಪವಾಸವನ್ನು ಆಚರಿಸಲು ಹೇಳಿದ್ದೀರಿ, ಆದರೆ ನನಗೆ ಒಂದು ದಿನವೂ ಒಂದು ಗಳಿಗೆಯೂ ಕೂಡ ಉಪವಾಸದಿಂದಿರಲು ಸಾಧ್ಯವಿಲ್ಲ. ನನ್ನ ಹೊಟ್ಟೆಯನ್ನು ತಣ್ಣಗಾಗಿರಿಸಲು ನಾನು ಆಗಾಗ ಆಹಾರಗಳನ್ನು ಸೇವಿಸುತ್ತಲೇ ಇರಬೇಕು. ಹಾಗಾದರೆ ನಾನು ಏಕಾದಶಿ ವ್ರತದಿಂದ ಸಿಗುವ ಮೋಕ್ಷದಿಂದ ವಂಚಿತನಾಗುತ್ತೇನೆಯೇ ಎಂದು ವಿನಂತಿಸಿಕೊಳ್ಳುತ್ತಾನೆ. ಭೀಮನ ಸಮಸ್ಯೆಗೆ ಪರಿಹಾರವೊಂದನ್ನು ನೀಡಲು ಮಹರ್ಷಿಗಳು ಯೋಚಿಸುತ್ತಾರೆ ಹಾಗೂ ಕೊನೆಗೆ ಭೀಮನ ಸಮಸ್ಯೆಗೆ ಪರಿಹಾರವನ್ನು ಕೂಡ ನೀಡುತ್ತಾರೆ. ಕುಂತಿ ನಂದನೇ, ನೀನು ಇದಕ್ಕಾಗಿ ನಿನ್ನ ಸ್ಥೈರ್ಯವನ್ನು ಕಳೆದುಕೊಳ್ಳಬೇಕಾಗಿಲ್ಲ ಅಥವಾ ಇದಕ್ಕಾಗಿ ಚಿಂತೆಗೊಳಗಾಗಬೇಕಾಗಿಲ್ಲ. ಈ ಎಲ್ಲ ಉಪವಾಸಗಳನ್ನು ಕೂಡ ನೀವು ಆಚರಿಸಬೇಕೆಂದಿಲ್ಲ. ಬದಲಾಗಿ ನಿರ್ಜಲ ಏಕಾದಶಿ ಉಪವಾಸ ಒಂದನ್ನು ಆಚರಿಸಿದರೆ ಸಾಕು, ನೀವೆಲ್ಲ ಏಕಾದಶಿ ಉಪವಾಸದ ಮೋಕ್ಷ ಫಲಗಳನ್ನು ಪಡೆದುಕೊಳ್ಳುವಿರಿ ಎಂದು ಪರಿಹಾರವನ್ನು ನೀಡುತ್ತಾರೆ. ವೇದವ್ಯಾಸರು ನೀಡಿದ ಭರವಸೆಯ ಮೇರೆಗೆ ವೃಕೋದರ ಭೀಮಸೇನನು ಕೂಡ ಈ ಏಕಾದಶಿ ಉಪವಾಸವನ್ನು ಮಾಡಲು ಒಪ್ಪಿಕೊಂಡನು. ಆದ್ದರಿಂದ ವರ್ಷಪೂರ್ತಿ ಏಕಾದಶಿಯ ಪ್ರಯೋಜನವನ್ನು ನೀಡುವ ಈ ಏಕಾದಶಿಯನ್ನು ಪಾಂಡವ ಏಕಾದಶಿ ಅಥವಾ ಭೀಮಸೇನ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಅದರಂತೆ ಭೀಮ ಉಪವಾಸವಿದ್ದು ಏಕಾದಶಿ ಫಲವನ್ನು ಪಡೆಯುತ್ತಾನೆ. ಈ ದಿನದಂದು ನೀರನ್ನು ಕೂಡ ಕುಡಿಯದೆ ಹಾಗೆ ಉಪವಾಸವಿದ್ದು ಶುದ್ಧವಾದ ನೀರು ತುಂಬಿದ ಮಡಿಕೆಯನ್ನು
ಬ್ರಾಹ್ಮಣರಿಗೆ ಅಥವಾ ನಿರ್ಗತಿರ ವ್ಯಕ್ತಿಗಳಿಗೆ ನೀಡಿದರೆ ಜೀವನದಲ್ಲಿನ ಎಲ್ಲ ಕುಂದುಕೊರತೆಗಳು ನಿವಾರಣೆಯಾಗುತ್ತದೆ ಮತ್ತು ಯಾವಾಗಲೂ ಸಂತೋಷ ಸಮೃದ್ಧಿಯು ನೆಲೆಯಾಗುತ್ತದೆ ಎನ್ನಲಾಗಿದೆ.